ಹಲೋ ಫ್ರೆಂಡ್ಸ್, ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಟೆಟ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಯಾವುದೇ ಥರ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕರ್ನಾಟಕ ಗೌರ್ಮೆಂಟಿಂದ ಬಂದಿರುವಂಥ ಸ್ಕೂಲ್ ಟೀಚರ್ಗೆ ಟೆಟ್ ಎಕ್ಸಾಮನ್ನು ನಡೆಸ್ತಾರೆ. ಈ ಟೆಟ್ ಎಕ್ಸಾಮ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು, ಕ್ವಾಲಿಫಿಕೇಷನ್ ಏನು ಬೇಕು, ಮತ್ತು ಯಾವಾಗ ಎಕ್ಸಾಮು, ಸಿಲೆಬಸ್ ಏನು ಕೂಡ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ. ನೋಡಿ ಫ್ರೆಂಡ್ಸ್, ನಿಮಗೆ ಇದು ಕಾಣಿಸ್ತಿದ್ರೆ ಅದು PDF ಫೈಲು. ನಿಮಗೆ ಡಿಸ್ಕ್ರಿಪ್ಷನಿಂದ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಫೈಲ್ ಓಪನ್ ಆಗುತ್ತೆ. ಅದೇ PDF ಫೈಲ್ ಇದಾಗಿರುತ್ತೆ, ನೀವು PDF ಫೈಲು ಕೂಡ ತಗೋಬೋದು. ಅಥವಾ ಹೇಗೆ ಅಪ್ಲೈ ಮಾಡೋದಕ್ಕೂ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಲಿಂಕು ವೀಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ನಿಮಗೆ ಹೇಗಾಗುತ್ತೆ ಹಾಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಎಕ್ಸಾಮ್ ಬಂದು ನಿಮಗೆ 3ನೇ ತಾರೀಕು 2ನೇ ತಿಂಗಳು 2019 ಇರುತ್ತೆ. 3 ಫೆಬ್ರವರಿ 2019 ಎಕ್ಸಾಮ್ ಇರುತ್ತೆ. 2 ಶಿಫ್ಟಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಬನ್ನಿ, ಈಗ ಅದಕ್ಕೆ ಕ್ವಾಲಿಫಿಕೇಷನ್ ಏನೇನು ಬೇಕು ಅಂತ ಹೇಳಿ ಇದರಲ್ಲಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಹೇಳಿ ನಡೆಸ್ತಾರೆ. ಪೇಪರ್ ಒನ್ಗೆ ಬಂದು ನಿಮಗೆ 1 to 5th ಸ್ಟ್ಯಾಂಡರ್ಡ್ಗೆ ಟೀಚರು, ಪೇಪರ್ ಟೂಗೆ ಬಂದು ನಿಮಗೆ 5th to 8th ಸ್ಟ್ಯಾಂಡರ್ಡ್ ಟೀಚರು. ನಿಮಗೆ ಯಾವುದು ಎಲಿಜಿಬಿಲಿಟಿ ಇದೆ ಅದನ್ನು ಅಪ್ಲೈ ಮಾಡಿ ನೀವು ಕ್ಲಿಯರ್ ಮಾಡಿದ್ರೆ ನಿಮಗೆ 7 ಇಯರ್ಸ್ವರೆಗೂ ವ್ಯಾಲಿಡಿಟಿ ಇರುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡು. ಟೆಟ್ ಕ್ಲಿಯರ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ 7 ಇಯರ್ವರೆಗೂ ವ್ಯಾಲಿಡಿಟಿ ಇರುತ್ತೆ. ಅಂದರೆ 7 ಇಯರ್ವರೆಗೂ ನೀವು ಆ ಒಂದು ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ನೀವು ಜಾಬನ್ನು ತಗೋಬೋದು. ಹಾಗಾಗಿ ನೀವು ಯಾರು ಟೆಟ್ ಕ್ಲಿಯರ್ ಮಾಡಬೇಕಂತ ಆಸೆ ಇರುತ್ತೆ ಅವ್ರಿಗೆ ಇದೊಂದು ಒಳ್ಳೆಯ ಸುದ್ದಿ. ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವಾಗಲೇ ಹೇಳಿದಂಗೆ ನಿಮಗೆ ಪೇಪರ್ ಒನ್ನು ಪೇಪರ್ ಟು ಅಂತ 2 ಪೇಪರ್ ಇರುತ್ತೆ. ಇಲ್ಲಿ ಪೇಪರ್ ಒನ್ನು ಪೇಪರ್ ಟು ಅಂತ 2 ಪೇಪರ್ ಇರುತ್ತೆ ಫ್ರೆಂಡ್ಸ್. ನಿಮಗೆ ನೋಡಿ, ಪೇಪರ್ ಒನ್ ಬಂದು 1ರಿಂದ 5ನೇ ಕ್ಲಾಸ್ವರೆಗೂ ಟೀಚರ್ ಆಗೋರಿಗೆ, 5th to 8th ಸ್ಟ್ಯಾಂಡರ್ಡ್ವರೆಗೂ ಟೀಚರ್ಗೆ ಪೇಪರ್ ಟು ಬರುತ್ತೆ. ನೋಡಿ, ಕ್ವಾಲಿಫಿಕೇಷನ್ ಏನೇನು ಬೇಕು ಅಂದರೆ, ಪೇಪರ್ ಒನ್ಗೆ ಅಪ್ಲೈ ಮಾಡಲಿಕ್ಕೆ ಕ್ವಾಲಿಫಿಕೇಷನ್ ನಿಮಗೆ PUC ನಂತರ ನಿಮಗೆ 2 ವರ್ಷ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಇನ್ ಎಜುಕೇಷನ್ ಆಗಿರಬೇಕು, DEd ಆಗಿರಬೇಕು, ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು. PUC ನಂತರ ಮಿನಿಮಮ್ 50% ಸ್ಕೋರ್ ಆಗಿರಬೇಕು ನಿಮಗೆ PUCಲಿ ಫ್ರೆಂಡ್ಸ್. ಅಥವಾ PUC ಆದ ನಂತರ 4 ವರ್ಷ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಅಥವಾ DEd ಆಗಿರಬೇಕು PUC ಆದ ನಂತರ. ಅವರು ಕೂಡ ಈ ಪೇಪರ್ ಒನ್ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಥವಾ BA ಆದ ನಂತರ 2 ವರ್ಷ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು. ಇವರು ಕೂಡ ಈ 3 ಕ್ವಾಲಿಫಿಕೇಷನ್ ಇದ್ದವರು ಕೂಡ ಪೇಪರ್ ಒನ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್ಸ್. ಮತ್ತು ಪೇಪರ್ ಟೂ ಅಂತ ಬಂದಾಗ ನೋಡಿ ಫ್ರೆಂಡ್ಸ್, BA ಅಥವಾ BSc ಆದ ನಂತರ ನಿಮಗೆ DEd ಆಗಿರ್ಬೋದು, BEd ಆಗಿರ್ಬೋದು, ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರ್ಬೋದು, ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ನಿಮಗೆ ಅಪ್ಲಿಕೇಶನ್ ಪೇಪರ್ ಟೂಗೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಫೈನಲ್ ಇಯರ್ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. 2 ಪೇಪರ್ಗಳಿಗೂ ಫೈನಲ್ ಇಯರು ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಫೈನಲ್ ಇಯರ್ ಅವರು ಅದೇ ವರ್ಷದಲ್ಲಿ ಕ್ಲಿಯರ್ ಮಾಡಿದ ನಂತರ ನೀವು ಅದೇ ವರ್ಷದಲ್ಲಿ ಅವರಿಗೆ ಡಿಗ್ರಿ ಸರ್ಟಿಫಿಕೇಟ್ನ ಅಥವಾ ನೀವು ಪಾಸ್ ಆಗಿರುವಂಥ ಒಂದು ಪ್ರೂಫನ್ನು ಅವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ, ಪಾಸಿಂಗ್ ಪ್ರೂಫು. ಇದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇನ್ನೊಂದು ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಎರಡನ್ನೂ ಕೂಡ ಬರೆಯೋರು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ, PUC ಆದ ನಂತರ ನಿಮಗೆ 4 ವರ್ಷ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಅಥವಾ ಡಿಗ್ರಿ ಆದ ನಂತರ 2 ವರ್ಷ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಎಜುಕೇಷನ್ ಆಗಿರಬೇಕು. BA ಆದ ನಂತರ 2 ವರ್ಷದಾಗಿದ್ದರೂ ಓಕೆ. ನೋಡಿ, PUC ಆದ ನಂತರ ನಿಮಗೆ 4 ಇಯರ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಲೇಬೇಕಾಗತ್ತೆ ನಿಮಗೆ ಪೇಪರ್ 1 ಆ್ಯಂಡ್ 2 ಬರೆದ್ರೆ. ನೋಡಿ ಫ್ರೆಂಡ್ಸ್, ಇಷ್ಟು ಕ್ವಾಲಿಫಿಕೇಷನ್ನ ನಿಮಗೆ ಒಂದು ಸ್ಲೈಡಲ್ಲಿ ತೋರಿಸಿದ್ದೀನಿ, ಹಾಗೆ ನೋಟಿಫಿಕೇಷನಲ್ಲೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ.
ನೋಡಿ ನೋಟಿಫಿಕೇಶನ್ ಅಲ್ಲೂ ಅದೇ ಇದೆ, ಪಿ ಯು ಸಿ ನಂತರ ನಿಮಗೆ 2 ವರ್ಷ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಮಿನಿಮಮ್ 50% ಸ್ಕೋರ್ ಆಗಿರಬೇಕು, ಅಥವಾ ಪಿ ಯು ಸಿ ಆದ ನಂತರ 4 ವರ್ಷ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಅಥವಾ ಬಿ ಎ ಆದ ನಂತರ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು. ಇದು ಪೇಪರ್ ಒನ್ಗೆ ಫ್ರೆಂಡ್ಸ್. ಪೇಪರ್ ಟೂಗೆ ಬಿ ಎ ಆದ ನಂತರ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಅಥವಾ ಬಿ ಎ ಆದ ನಂತರ ಬ್ಯಾಚುಲರ್ ಇನ್ ಎಜುಕೇಷನ್ ಆಗಿರ್ಬೋದು, ಅಥವಾ ಪಿ ಯು ಸಿ ಆದ ನಂತರ 4 ವರ್ಷ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು. ಮತ್ತು ಪೇಪರ್ ಟೂಗೆ ನೋಡಿ ಫ್ರೆಂಡ್ಸ್, ಪಿ ಯು ಆದ ನಂತರ 4 ವರ್ಷ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು, ಅಥವಾ ಬಿ ಎ ಆದ ನಂತರ ಅಥವಾ ಬಿ ಎಸ್ ಸಿ ಬಿ ಎ ಆದ ನಂತರ 2 ವರ್ಷ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು. ಪೇಪರ್ 1 ಆ್ಯಂಡ್ 2 ಎರಡನ್ನೂ ಕೂಡ ಬರೀಬೋದು. ನೋಡಿ ನೀವು ಪಡ್ಕೊಂಡಿರುವಂತಹ ಡಿಗ್ರಿ ಎನ್ ಸಿ ಟಿ ಇಯಿಂದ ಮಾನ್ಯತೆ ಪಡ್ಕೊಂಡಿರಬೇಕು, ಅಂದರೆ ರಿಜಿಸ್ಟರ್ ಆಗಿರಬೇಕು, ರೆಕಗ್ನೈಸ್ಡ್ ಆಗಿರಬೇಕು ಎನ್ ಸಿ ಟಿ ಇಯಿಂದ, ಅಥವಾ ಬಿ ಎಡ್ ಅಥವಾ ಡಿ ಎಡ್ ಆಗಿರೋರು, ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಬಿಟ್ಟು ಬಿ ಎಡ್ ಅಥವಾ ಡಿ ಎಡ್ ಆಗಿರೋರು ಆರ್ ಸಿ ಐ ರಿಹ್ಯಾಬಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ ಸಿ ಐ ಇಂದ ಮಾನ್ಯತೆ ಪಡ್ಕೊಂಡಿರಬೇಕು, ರೆಕಗ್ನೈಸ್ಡ್ ಬೈ ಆರ್ ಸಿ ಐ ಇಂದ ಆಗಿದ್ದರೆ ಮಾತ್ರ ನಿಮ್ಮ ಯೂನಿವರ್ಸಿಟಿ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಾ ಫ್ರೆಂಡ್ಸ್. ನೋಡಿ ಅಪ್ಲಿಕೇಶನ್ ಫೀಸ್ ಬಂದಾಗ ನಿಮಗೆ ಜನ್ರಲ್ಗೆ 2A 2B 3A 3B ಗ್ರೂಪ್ಗಳಿಗೆ, ಪೇಪರ್ ಒನ್ಗೆ 700 ಇರುತ್ತೆ, ಪೇಪರ್ 1 ಆ್ಯಂಡ್ 2ಗೆ 1000 ಇರುತ್ತೆ, ಪೇಪರ್ 1 ಅಥವಾ 2 ಯಾವುದಾದ್ರು ಒಂದನ್ನು ಅಪ್ಲೈ ಮಾಡಿದಲ್ಲಿ ನೀವು 700 ರೂಪಾಯಿ ಪೇ ಮಾಡಬೇಕಾಗತ್ತೆ, ಎಸ್ ಸಿ ಎಸ್ ಟಿ ಅವರಾಗಿದ್ದರೆ 350 ರೂಪಾಯಿ ಪೇ ಮಾಡಬೇಕಾಗತ್ತೆ. 2 ಪೇಪರ್ ಒಟ್ಟಿಗೆ ಬೇಕು ಅಂದರೆ ನಿಮಗೆ 500 ರೂಪಾಯಿನ ಫೀಸ್ ಪೇ ಮಾಡಬೇಕಾಗತ್ತೆ. ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಂಡಿಡೇಟ್ ಎಕ್ಸಾಂಪ್ಟೆಡ್ ಇರ್ತಾರೆ, ಅಪ್ಲಿಕೇಶನ್ ಫೀ ಇರೋದಿಲ್ಲ ಅವ್ರಿಗೆ. ನೋಡಿ ಪೇಪರ್ ಒನ್ನು ಪೇಪರ್ ಟೂ ಬರಿಬೇಕನ್ನೋರು 2 ಪೇಪರ್ನು ಅಂದರೆ 2 ಪೋಸ್ಟ್ಗಳಿಗೆ ಸೆಲೆಕ್ಷನ್ ಆಗಬೇಕನ್ನೋರು 2 ಪೇಪರನ್ನು ಬರಿಬೇಕಾಗತ್ತೆ. ಪೇಪರ್ ಒನ್ನು ಮತ್ತು ಪೇಪರ್ ಟೂನು ಬರಿಬೇಕಾಗತ್ತೆ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಬೋತ್ ಪೇಪರ್ಸ್ ವಿಲ್ ಹ್ಯಾವ್ ಟು ಅಪಿಯರ್ ಬೋತ್ ಪೇಪರ್ಸ್ ಅಂತೇಳಿ, ಯಾರು 2 ಲೆವೆಲ್ಲು ನಿಮಗೆ 2 ರಲ್ಲು ಅಪ್ಲಿಕೇಶನ್ ಹಾಕಿದರೆ 2 ಪೇಪರನ್ನು ನೀವು ಸಪ್ರೇಟಾಗಿ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು ನೋಡಿ ಪೇಪರ್ ಒನ್ನು ಮತ್ತು ಪೇಪರ್ ಟು ಯಾವಾಗಿರುತ್ತೆ ಅಂದರೆ ಎಕ್ಸಾಮ್ ಡೇಟ್ ಆವಾಗಲೇ ಹೇಳ್ದಂಗೆ 3/2/2019. ಪೇಪರ್ ಒನ್ ಬಂದು ನಿಮಗೆ 9:30 to 12 ಇರುತ್ತೆ, ಮತ್ತು ಪೇಪರ್ ಟು ಬಂದು ನಿಮಗೆ 2:00 to 4:30 ಇರುತ್ತೆ, 2:30 ನಿಮಗೆ 1 ಪೇಪರ್ಗೆ ಟೈಮ್ ಇರುತ್ತೆ. ನೋಡಿ ಈಚ್ ಕ್ವಶನ್ ನಿಮಗೆ 150 ಕ್ವಶನ್ಸ್ ಇರುತ್ತೆ, 1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ, ಮತ್ತು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಅಂದರೆ ನೀವು ರಾಂಗ್ ಮಾಡಿದ್ದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮಾರ್ಕ್ಸನ್ನು ನಿಮ್ಮ ಮಾರ್ಕ್ಸಲ್ಲಿ ರಿಡಕ್ಷನ್ ಮಾಡಲ್ಲ. ನೋಡಿ ಪೇಪರ್ ಒನ್ಗೆ ನಿಮಗೆ ಸಿಲೆಬಸ್ಸು ಈ ರೀತಿ ಇರುತ್ತೆ, ಎಕ್ಸಾಮ್ ಸಿಲೆಬಸ್ಸು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪಿಡಗೋಜಿ 30 ಮಾರ್ಕ್ಸ್ 30 ಕ್ವಶನ್ಸ್ ಇರುತ್ತೆ, ಲ್ಯಾಂಗ್ವೇಜ್ 1 30 ಮಾರ್ಕ್ಸ್ 30 ಕ್ವಶನ್ ಇರುತ್ತೆ, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್ 30 ಕ್ವಶನ್ ಇರುತ್ತೆ, ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸ್ 30 ಕ್ವಶನ್ ಇರುತ್ತೆ, ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ 30 ಮಾರ್ಕ್ಸ್ 30 ಕ್ವಶನ್ ಇರುತ್ತೆ. ಟೋಟಲಾಗಿ 150 ಮಾರ್ಕ್ಸ್ 150 ಕ್ವಶನ್ಸ್ ಇರುತ್ತೆ ಪೇಪರ್ ಒನ್ನಲ್ಲಿ. ಮತ್ತು ನಿಮಗೆ ನೇಚರ್ ಆಫ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂದರೆ ಕೂಡ ನಿಮಗೆ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಇದೆ, ನೀವು ಓದಿ ಬೇಕಾದ್ರೆ ತಿಳ್ಕೊಬೋದು, ಅಥವಾ ಸ್ಕ್ರೀನ್ಶಾಟನ್ನು ತೊಗೋಬೋದು, ಅಂದರೆ ಯಾವ ಲೆವೆಲಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಪೇಪರ್ ಟೂಗೆ ಬಂದಾಗ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ 30 ಮಾರ್ಕ್ಸ್ 30 ಕ್ವಶನ್ಸ್, ಲ್ಯಾಂಗ್ವೇಜ್ 1 30 ಕ್ವಶನ್ಸ್ 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಕ್ವಶನ್ಸ್ 30 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ 60 ಮಾರ್ಕ್ಸ್ 60 ಕ್ವಶನ್ಸ್, ಸೋಷಿಯಲ್ ಸೈನ್ಸ್ 60 ಮಾರ್ಕ್ಸ್ 60 ಕ್ವಶನ್ಸ್, ಸೋಷಿಯಲ್ ಸೈನ್ಸ್ ಟೀಚರ್ಸ್ಗಳಿಗೆ ಮಾತ್ರ, ಟೀಚರ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸ್ಗಳಿಗೆ ಟೋಟಲ್ 150 ಕ್ವಶನ್ಸ್ 150 ಮಾರ್ಕ್ಸ್. ಇದರದ್ದು ನಿಮಗೆ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ, ನೀವು ಸ್ಕ್ರೀನ್ಶಾಟಲ್ಲಿ ತೊಗೋಬೋದು ಅಥವಾ PDF ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ನೋಡಿ ನಿಮಗೆ ಎಕ್ಸಾಮಿನೇಷನ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂದರೆ ಇಂಗ್ಲೀಷು, ಕನ್ನಡ, ಉರ್ದು, ಹಿಂದಿ, ತಮಿಳು, ತೆಲುಗು, ಮರಾಠಿ. ಮತ್ತು ನೀವು ಕ್ವಾಲಿಫೈಯಿಂಗ್ ಮಾಡಬೇಕಂದ್ರೆ ಮಿನಿಮಮ್ 60%ನ ಸ್ಕೋರ್ ಮಾಡಲೇಬೇಕಾಗತ್ತೆ ಫ್ರೆಂಡ್ಸ್. ನೀವು ಟೆಟ್ಟಲ್ಲಿ 60% ಸ್ಕೋರ್ ಮಾಡಿದರೆ ನೀವು ಕ್ವಾಲಿಫೈ ಮಾಡಿದ್ದೀರಿ ಅಂತ, ಮಿನಿಮಮ್ 60%. ಎಸ್ ಸಿ ಎಸ್ ಟಿ ಆಗಿದೆ 55%, 5% ರಿಸರ್ವೇಷನ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ.
ನಾನು ಅವಾಗಲೇ ಹೇಳಿದಾಗೆ ನೋಡಿ, 7 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ಡೇಟ್ ಆಫ್ ಡಿಕ್ಲರೇಷನಿಂದ, ಮತ್ತು ಯಾವುದೇ ರೀತಿಯ ನಂಬರ್ ಆಫ್ ಅಟೆಂಪ್ಟ್ಸ್ ಲಿಮಿಟೇಷನ್ ಇಲ್ಲ ಫ್ರೆಂಡ್ಸ್. ಎಷ್ಟು ಸತಿನಾರು ಅಟೆಂಡ್ ಮಾಡ್ಬೋದು ನೋಡಿ. ಅಪ್ಲೈ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ನೋಡಿ, 2018 ಲಾಸ್ಟ್ ಇದೆ, ಇಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತ. ಅಪ್ಲಿಕೇಶನ್ ಹಾಕೋಕ್ಕೆ ವೆಬ್ಸೈಟ್ ಇದಿದೆ ನೋಡಿ. ಇಮೇಜ್ ಮತ್ತು ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗಿತ್ತು ನೀವು ಅಪ್ಲಿಕೇಶನ್ ಹಾಕ್ಬೇಕಾರೆ. ಮತ್ತು ನೀವು ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಡೀಟೇಲ್ಸ್ನ ಫಿಲ್ ಮಾಡಿ ಫ್ರೆಂಡ್ಸ್. ಒಂದು ಸಲ ನೀವು ತಪ್ಪು ಮಾಡಿದ್ವಿ, ಸಬ್ಮಿಟ್ ಕೊಟ್ಟಮೇಲೆ ನಿಮಗೆ ಕರೆಕ್ಷನ್ಗೆ ಯಾವುದೇ ರೀತಿಯ ಅವರು ಆಪ್ಷನ್ ಕೊಟ್ಟಿಲ್ಲ, ಕರೆಕ್ಷನ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಅಂತ ನೋಟಿಫಿಕೇಷನಲ್ಲೂ ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕೇರ್ಫುಲ್ಲಾಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸಮ್ಮರಿ, ನಾನು ಈಗ ಡಿಸ್ಕಸ್ ಮಾಡಿದ್ದೆಲ್ಲ ಇದರಲ್ಲಿದೆ. ಟೈಮ್ ಟೇಬಲ್ಲು, ವೆಬ್ಸೈಟ್ ಯಾವುದು ಅಂತ ನೋಡಿ. ವೆಬ್ಸೈಟು ಒಂದ್ಸಲ ಓದ್ತೀನಿ, www.schooleducation.kr.nic.in. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವೆಬ್ಸೈಟು ಲಭ್ಯ ಇರುತ್ತೆ, ಅಲ್ಲಿಂದ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ 2018 ಆಗಿರುತ್ತೆ. ಮತ್ತು ಎಕ್ಸಾಮ್ ಡೇಟು ಕೂಡ ಆವಾಗಲೇ ಹೇಳಿದಂಗೆ. ಮತ್ತು ಪೇಪರ್ ಎಲ್ಲನೂ ಕೂಡ ಇಲ್ಲಿ ಡೀಟೇಲ್ಸು ಒಂದು ಸಮ್ಮರಿಯಲ್ಲಿದೆ. ನೀವು ಸ್ಕ್ರೀನ್ಶಾಟ್ ಹೋಗ್ಬೇಕಾದ್ರೆ ತಗೋಬೋದು ಫ್ರೆಂಡ್ಸ್, ನೋಡಿ ಫುಲ್ಲು ಸ್ಕ್ರೀನ್ಶಾಟ್ ತಗೋಬೋದು ನೋಡಿ ಫ್ರೆಂಡ್ಸ್. ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇಷ್ಟು, ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಇನ್ನೂ ಬೇರೆ ಬೇರೆ ರೀತಿಯ ರಿಕ್ವೈರ್ಮೆಂಟ್ಗಳು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 10th PUC ಅದರ ಮೇಲೆ ರಿಕ್ವೈರ್ಮೆಂಟ್ ನಡೆದಿರುವಂಥ ಕರ್ನಾಟಕ ಗೌರ್ಮೆಂಟಲ್ಲಿ, ಬೇರೆ ಬೇರೆ ಸ್ಟೇಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಲ್ಲದಕ್ಕೂ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ನ ಒಂದ್ಸಲ ವಿಸಿಟ್ ಮಾಡಿ, ಅಲ್ಲಿಂದ ನೀವು ನಿಮಗೆ ಬೇಕಾಗುವಂಥ ರಿಕ್ರೂಟ್ಮೆಂಟ್ ಬಗ್ಗೆ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಮತ್ತು ನಿಮಗೆ ಗೊತ್ತಿಲ್ಲ ಅಂದರೆ ಅಪ್ಲಿಕೇಶನ್ ಆದ ನಂತರ ನಿಮ್ಮ ಸೆಲೆಕ್ಷನ್ ಕೂಡ ನಿಮ್ಮದಾಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.